ಇಲ್ಲಪ್ಪಾ ಇದು ಸಾಧ್ಯ ಇಲ್ಲ ಅಲ್ಲಪ್ಪ ದೇವಸ್ಥಾನ ತರ ಇರೋ ಮನೆ ದೇವರ ತರ ಇರೋ ಮಾವ ದೇವತೆ ತರ ಅತ್ತೆ ಇದ್ದಾರೆ ಇವರನ್ನೆಲ್ಲ ಬಿಟ್ಟು ಗಂಡನ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಇರು ಅಂದ್ರೆ ಇದಕ್ಕೆ ನಾನು ಒಪ್ಪಲ್ಲಪ್ಪ ನೀನು ಹೀಗೆ ಹೇಳ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಯಾಕೆಂದ್ರೆ ನೀನು ತುಂಬಾ ಸ್ವಾಭಿಮಾನಿ ನನ್ನ ಮಗಳು ತುಂಬಾ ಸ್ವಾಭಿಮಾನಿ ಯಾವುದೇ ಕಾರಣಕ್ಕೂ ತನ್ನ ಗಂಡನ ಕರ್ಕೊಂಡು ನನ್ನ ಮನೆಗೆ ಬಂದು ಉಳ್ಕೊಳ್ಳೋದಿಕ್ಕೆ ಅವಳು ಒಪ್ಪೋದಿಲ್ಲ ಅಂತ ನನಗೆ ಗೊತ್ತಿತ್ತು ಇಲ್ಲ ಮಂಜು ನಿಮ್ಮ ಐಡಿಯಾ ಕರೆಕ್ಟ್ ಆಗಿದೆ ಅವನು ನಮ್ಮ ಮನೆಯಲ್ಲಿ ಇದ್ದಷ್ಟು ಹಾಳಾಗೋ ಚಾನ್ಸಸ್ ಏ ಜಾಸ್ತಿ ಸ್ವಲ್ಪ ದಿವಸ ನಿಮ್ಮ ಮನೆಯಲ್ಲಿ ಇದ್ರೆ ಅವನಿಗೂ ಬುದ್ಧಿ ಬರುತ್ತೆ ಮಾವ ನೀವು ಇದಕ್ಕೆಲ್ಲ ಒಪ್ಪಬೇಡಿ ಅನಿರುದ್ಧ ಒಳ್ಳೆಯವನೇ ಏನೋ ಬ್ಯಾಡ್ ಟೈಮ್ ಬಂದಿದೆ ಇದೆಲ್ಲ ಮುಂದೆ ಸರಿ ಹೋಗುತ್ತೆ ಪ್ರೇಮ ನಿನಗೆ ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲಮ್ಮ ಮಂಜುನಾಥ್ ಹೇಳ್ತಿರೋದು ಸರಿಯಾಗಿ ಇದೆ ನೀನು ಅನಿರುದ್ಧನ ಕರ್ಕೊಂಡು ನಿನ್ನ ತವರ ಮನೆಗೆ ಹೋಗು ಮಾವ ನೀವೇನೋ ಹೋಗು ಅಂತೀರಾ ಹಾಗಂತ ನಾನು ಹೋಗಬಿಡಕಾಗುತ್ತಾ ನಾನು ಬಾಳಿ ಬದುಕ್ತಿರೋ ಮನೆ ಮಾವ ಅದು ನನ್ನ ಪಾಲಿಗೆ ದೇವಸ್ಥಾನ ಅದು ಅಂತ ಮನೆನ ಬಿಟ್ಟು ನಾನು ಹೇಗೆ ಹೋಗಲಿ ಅಲ್ಲ ಪ್ರೇಮ ನೀನನ್ನ ಪರ್ಮನೆಂಟ್ ಆಗಿ ನನ್ನ ಮನೆಯಲ್ಲೇ ಇರು ಅಂತ ನಾನು ಯಾವಾಗಮ್ಮ ಹೇಳಿದೆ ಕಷ್ಟ ಕಳಿಯೋವರೆಗೂ ಇರು ಅಂತ ಹೇಳಿದೆ ಈಗ ಕಷ್ಟ ಕಾಲದಲ್ಲಿ ಪಾಂಡವರು ವನವಾಸ ಅನುಭವಿಸಲಿಲ್ವಾ ಇದು ಹಾಗೆ ಇಲ್ಲಪ್ಪ ನನ್ನ ಮನಸ್ಸಿಗೆ ಯಾಕೋ ತುಂಬಾ ನೋವಾಗ್ತಿದೆ ನೋಡು ಪ್ರೇಮ ಈ ಕಣ್ಣೀರು ನೋವು ಯಾವುದಕ್ಕೂ ಪರಿಹಾರ ಅಲ್ಲ ನೋಡು ಸದಾ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದಾನೆ ಅವನು ಬಂದ ಮೇಲೆ ಮಾತಾಡಿ ಯಾವುದೋ ನಿರ್ಧಾರಕ್ಕೆ ಬರೋಣ ಈಗ ನಾನು ಅವನು ಕೇಳಿದ ಯಾವ ನಿರ್ಧಾರಕ್ಕೂ ಬರೋದಿಲ್ಲ ಯಾಕೆ ಗೊತ್ತಾ ನನಗೆ ಅವನು ಈಗ ಲಕ್ಕಿ ಅಲ್ಲ ನೀವಿಬ್ರು ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಬಾವ ಪಾಪ ಅನಿರುದ್ಧ ನಿಮ್ಮ ಮನೆಯಲ್ಲಿ ಅಷ್ಟು ಸುಖವಾಗಿ ಬೆಳೆದಿಯಾನೆ ನಿಮ್ಮ ಮನೆ ಬಿಟ್ಟು ನನ್ನ ಮನೆಗೆ ಬರೋದಿಕ್ಕೆ ಅವನ ಮನಸ್ಸಿಗೆ ಎಷ್ಟು ಕಷ್ಟ ಆಗಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ ನಾನು ಇದಿನಲ್ಲ ಮಂಜುನಾಥ್ ಅನಿರುದ್ಧಗೆ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಸದಾ ಬರಲಿ ಅವನ ಮಾತು ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಅನಿರುದ್ಧ ಕೂಡ ಸದನ್ ಮಾತನ್ನ ಮೀರೋದಿಲ್ಲ ಆಗ್ಬೋದು ಬವ್ವ ಆಗ್ಬೋದು ಬವ್ವ ನಾನು ದೇವಸ್ಥಾನಕ್ಕೆ ಹೋಗ್ಲೇ ಇಲ್ಲ ನೀವು ಒಬ್ಬರೇ ಇರ್ತೀರಲ್ಲ ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಸಾಯಂಕಾಲ ಹೋಗ್ತೀನಿ ಬಿಡಿ ವಾ ತಂದೆ ಮಗಳು ಏನು ಇಲ್ಲಿ ಬಂದ್ಬಿಟ್ಟಿದ್ದೀರಿ ನಮ್ಮಿಬ್ಬರನ್ನ ನೋಡಕ್ಕೆ ಬಂದ್ರ ಹಾಗೇನಿಲ್ಲಪ್ಪ ಸದಾ ಮನೆ ಕಡೆ ಎಲ್ಲ ಆರಾಮಾಗೇ ಇದ್ದೀವಿ ನಾನು ಏನೋ ಈ ಕಡೆಗೆ ಬಂದಿದ್ದೆ ಒಬ್ಬನಿಗೆ ಬೇಜಾರು ಅನಿಸ್ತಿತ್ತು ಪ್ರೇಮಂಗೆ ಫೋನ್ ಮಾಡಿ ಬರ್ತೀಯನಮ್ಮ ಅಂತ ಕೇಳಿದೆ ಅವಳು ಬಂದ್ಲು ಹೀಗೆ ವಾಕ್ ಮಾಡ್ತಾ ಬಂದ್ವಿ ಅಷ್ಟರಲ್ಲಿ ಅಚಾನಕ್ಕಾಗಿ ಭಾವನೂ ಸಿಕ್ಕ ಹೌದಾ ಮನೇಲಿ ಏನಾಯ್ತೋ ಏನೋ ಅದಕ್ಕೆ ನಮ್ಮನ್ನು ಹುಡ್ಕೊಂಡು ಬಂದಿದ್ದೀರಾ ಅಂತ ಗಾಬರಿ ಆಗ್ಬಿಡ್ತು ನಮಗೆ ಮನೇಲಿ ಏನೂ ಆಗಿಲ್ಲ ಸದಾ ಮಾಮ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಮಾವ ಮಾಡಿರೋ ದಾನ ಧರ್ಮ ಪುಣ್ಯ ಎಲ್ಲ ಎಲ್ಲೋಗುತ್ತೆ ಸರಿ ಆಯ್ತು ಮತ್ತೆ ಇಲ್ಲೇ ಯಾಕೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಿ ಬನ್ನಿ ಮನೆಗೆ ಹೋಗೋಣ ಅಕ್ಕ ಸ್ವಲ್ಪ ಹೊತ್ತಿನ ಮುಂಚೆ ನನಗೆ ಕಾಲ್ ಮಾಡಿದ್ಲು ಬೇಗ ಮನೆಗೆ ಬನ್ನಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಸದಾ ಮಹೇಶ್ವರಿ ಫೋನ್ ಮಾಡಿದಾಳೆ ಆದರೆ ಮನೆಗೆ ಹೋಗೋದಕ್ಕೆ ಯಾಕೆ ಅರ್ಜೆಂಟು ನೋಡು ನನ್ನ ಕ್ಲೈಂಟ್ಸ್ ಬರ್ತಾರೆ ಅವ್ರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅವ್ರ ಹತ್ರ ದುಡ್ಡಿಸ್ಕೊಂಡೆ ನಾನು ಮನೆಗೆ ಬರೋದು ನೀವಾಗಲೇ ಈ ವಿಷಯ ನನಗೆ ಹೇಳಿದ್ರಿ ತಾನೆ
ಅವ್ರು ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬರಲಿಲ್ಲ? ಬರ್ಬೋದು, ಸ್ವಲ್ಪ ಹೊತ್ತು ಕಾಯೋಣ ಇರೋ. ನಮಗಂತೂ ಈ ರೋಡ್ ಲೈಫು ಅಡ್ಜಸ್ಟ್ ಆಗಿಬಿಟ್ಟಿದೆ, ಕಾಯಲೇಬೇಕಲ್ಲ. ಆದರೆ ಪ್ರೇಮ ಆಗಿದ್ದ ಅಭ್ಯಾಸ ಇಲ್ವಲ್ಲ. ಅವ್ರು ಬರೋವರೆಗೂ ಎಲ್ಲರೂ ಇಲ್ಲೇ ಕಾಯಬೇಕು ಅಂದರೆ ಬೋರ್ ಆಗತ್ತೆ. ನೋಡು ಸದಾ, ಕೆಲವೊಮ್ಮೆ ಬೋರನ್ನು ಸಹಿಸ್ಕೊಳ್ಳೇಬೇಕು. ಎಲ್ಲನೂ ನಾವು ಅಂದ್ಕೊಂಡಾಗೆ ಆಗಬೇಕಲ್ಲ. ಹೌದು, ನನಗಂತೂ ಇದು ಅನುಭವಕ್ಕೆ ಬಂದ್ಬಿಟ್ಟಿದೆ. ಯಾವುದು ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಯಾಕೆ ಪ್ರೇಮ, ಈಗ ನಿನ್ನ ಅನುಭವಕ್ಕೇನು ಬಂತು? ನೀನು ಅನ್ಕೊಂಡು ಹಾಗಾಗಲ್ಲ ಅಂತ ಬೇರೆ ಹೇಳ್ತಾ ಇದೀಯಾ? ಯಾಕೆ ಹೇಳ್ತಾ ಇದೀಯಾ? ಸದಾ, ಈಗ ನಮಗೆ ಅದು ಬಂದಿರೋ ಕಷ್ಟದ ಬಗ್ಗೆ ಪ್ರೇಮಾಗೆ ಮಂಜುಗೆ ಎಲ್ಲ ಹೇಳಿದ್ದೀನಿ. ಎಲ್ಲ ವಿಷಯನೂ ಅವ್ರಿಗೆ ಗೊತ್ತಾಗಿದೆ. ಆ ಬೇಜಾರಿಗೆ ಅವಳು ಹಾಗಂತ ಇದ್ದಾಳೆ ಅಷ್ಟೇ. ಹೊಸದಾಗಿ ಮದುವೆ ಆದಾಗಲೇ ಇವಳು ಜೀವನದಲ್ಲಿ ಏನೇನೋ ನಡೆದು ಹೋಯ್ತಲ್ಲ, ಅದಕ್ಕ್ಯಾರೂ ಕಾರಣ ಅಲ್ಲ ಭಾವ. ಕಾಣದೆ ಇರೋ ಆ ದೇವರು ಮಾತ್ರ. ಏನು ಸದಾ, ಇಷ್ಟು ಸಿಂಪಲ್ಲಾಗಿ ಹೇಳ್ಬಿಟ್ಟಿಯಲ್ಲ. ದೇವರು ಯಾವತ್ತೂ ಇಳಿದು ಬಂದು ತಪ್ಪು ಒಪ್ಪುಗಳನ್ನ ಈ ಜನರ ಮಧ್ಯೆ ಪ್ರೂವ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಮಾತಿಗೆ ಮುಂಚೆ ಆ ದೇವ್ರ ನಾವು ಮಧ್ಯೆ ಕೆಳದು ಬಿಡ್ತೀವಿ ಅಷ್ಟೆ. ಹ್ಞೂ, ಹೋಗ್ಲಿ ಬಿಡು. ಈ ಕಷ್ಟದಿಂದ ಪಾರ ಮಾಡೋದಕ್ಕೆ ಮಂಜು ಒಬ್ಬರನ್ನ ರೆಡಿ ಮಾಡಿದ್ದಾರೆ. ಯಾರದು? ಅದು ನನ್ನ ಫ್ರೆಂಡೇ. ಅಲ್ಲ, ನಿಮಗೆ ಈಗಷ್ಟೇ ವಿಷಯ ಗೊತ್ತಾಗಿರೋದು? ಇಷ್ಟು ಬೇಗ ನೀವು ಯಾರನ್ನ ರೆಡಿ ಮಾಡಿಬಿಟ್ರಿ? ಸದಾ, ಅವ್ರ ಡೀಟೇಲ್ಸ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಅವ್ರು ದುಡ್ಡು ಕೊಟ್ಟು ನಮ್ಮ ಕಂಪ್ನಿ ಕಷ್ಟದಿಂದ ಪಾರ್ ಮಾಡ್ತಾರಂತೆ. ಆದರೆ ಆದರೆ ಅಂತ ಯಾಕೆ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರಿ ಭಾವ? ಅವ್ರು ದುಡ್ಡು ಕೊಟ್ಟರೆ ನಾನು ಅನಿರುದ್ಧನ ಕರ್ಕೊಂಡು ಹೋಗಿ ನನ್ನ ತವ್ರ ಮನೇಲಿ ಇಟ್ಕೊಂಡು ನಾನು ಅಲ್ಲೇ ಇರಬೇಕಂತೆ. ಈಗಿರೋ ಮನೇಲೆ ನಾನು ಅನಿರುದ್ಧನ ಜೊತೆ ಇದ್ದರೆ ಅವರು ದುಡ್ಡು ಕೊಡಲ್ವಂತೆ. ಭಾವ, ನಾನು ಮನೆಗೆ ಹೋಗ್ತೀನಿ. ಯಾವುದೋ ಫೈಲ್ ಬೇರೆ ತರಬೇಕಿತ್ತು. ನಿಮ್ಮ ಕ್ಲೈಂಟ್ ಬಂದಮೇಲೆ ನೀವು ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಸದಾ, ಏನು ನೀನು ಮನೆಗೆ ಹೋಗ್ತೀನಿ ಅಂತ ಇದೆಯಾ? ಏನು ಮಾತಾಡದೆ ಹಾಗೆ ಹೊರಟೋಗ್ಬಿಟ್ರೆ? ಏನಾದರೂ ಹೇಳು. ಅದೆಲ್ಲ ಹಾಗೆ ಒಂದೇ ಸರಿ ತೀರ್ಮಾನ ತಗೊಂಡು ಹ್ಞೂ ಅಂದ್ಬಿಡೋಕ್ಕಾಗತ್ತಾ ಭಾವ? ಸಾಧಕ ಬಾಧಕ ಅಂತಿರುತ್ತೆ, ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಸದಾ, ಇದರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ? ಕಷ್ಟಕಾಲ, ಕಂಪ್ನಿ ಬಚಾವ್ ಆಗುತ್ತೆ, ಮಗನಿಗೆ ಬುದ್ಧಿ ಬರುತ್ತೆ, ಪ್ರೇಮಂಗೆ ತವ್ರ ಮನೇಲಿರೋ ಖುಷಿ ಸಿಗುತ್ತೆ. ಇದರಿಂದ ಎಷ್ಟೋ ಒಳ್ಳೇದಾಗುತ್ತೆ. ಇದರಲ್ಲಿ ಸಾಧಕ ಬಾಧಕ ಯೋಚನೆ ಮಾಡೋದು ಏನಿದೆ? ಒಳ್ಳೆ ಮನಸ್ಸಿನಿಂದ ಹೂವನ್ನು ಸದಾ. ಮಾವ, ನೀವು ಮತ್ತೆ ಸದಾ ಮಾವ ಇಬ್ರು ಹೂ ಅಂದ್ರು, ನಾನು ಹೂ ಅನ್ನಲ್ಲ. ನನಗೆ ನನ್ನ ಗಂಡನ ಮನೆನೇ ಇಷ್ಟ, ತವ್ರ ಮನೆ ಇಷ್ಟ ಇಲ್ಲ. ಇಷ್ಟಕ್ಕೂ ಅಲ್ಲೇನಿದೆ ಕಿರಿಕಿರಿ ಮಾಡೋ ಅಮ್ಮನ ಬಿಟ್ಟು? ಸುಮ್ಮನಿರು ಪ್ರೇಮ, ನಿನಗೇನು ಗೊತ್ತಾಗೋದಿಲ್ಲ. ಸಮಯ ಅಂತ ಬಂದಾಗ ತೀರಾ ಅದನ್ನೆಲ್ಲ ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು. ಎಲ್ಲದನ್ನು ಕಾಲಕ್ಕೆ ಬಿಟ್ಟು ಮುಂದಕ್ಕೆ ನುಗ್ತಾ ಇರಬೇಕು. ಭಾವ, ಅದು ಹಾಗಲ್ಲ. ಎಷ್ಟೇ ಆದರೂ ತಾಯಿ ತನ್ನ ಮಕ್ಕಳನ್ನ ಬೇರೆಯವ್ರ ಮನೆಗೆ ಕಳಿಸೋದಿಲ್ಲ. ಇರೋ ಮೂರು ಜನದಲ್ಲಿ ನೀವೊಬ್ಬರೇ ನನ್ನನ್ನು ಅರ್ಥ ಮಾಡಿಕೊಂಡು ಮಾತಾಡಿದ್ದೀರ. ಮಕ್ಕಳನ್ನು ಬೇರೆ ಮನೆ ಕಳಿಸೋದು ಯಾವ ತಾಯಿಗೂ ಇಷ್ಟ ಆಗದೆ ಇರೋ ಕೆಲಸ. ಅಕ್ಕನಿಗೆ ಅನಿರುದ್ಧ ಪಂಚ ಪ್ರಾಣ ಇದ್ದಾಗೆ ಯಾವ ತಾಯಿನೂ ಮಗನ್ನ ಬೇರೆ ಮನೆಗೆ ಬಿಟ್ಕೊಡಲ್ಲ. ಸದಾ, ನೀನು ಏನಾಗಿದೆ? ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಅದು ಬೇರೆ ಮನೆ ಅಲ್ಲ, ಅದು ನನ್ನ ಸ್ವಂತ ತಂಗಿ ಮನೆ. ಸ್ವಂತದವರಲ್ಲೇ ಭೇದ ಕಾಣಿಸೋದು ಭಾವ. ಅಲ್ಲ ಭಾವ, ಅವನೇ ನಮಗೆ ಭಾರನ. ಕೆಟ್ಟ ಸಮಯ ಬಂತು ಅಂತ ಮನೇಲಿ ಹುಟ್ಟಿದ ಮಗನ್ನ ಹೀಗೆ ಮನೆ ಬಿಟ್ಟು ಹೋಗು ಅಂದರೆ ಹೇಗೆ?
ಹುಟ್ಟಿದ ಮನೆ ಬಿಟ್ಟು ಹೋಗು ಅಂದ್ರೆ ಬೆಲೆ ಎಲ್ಲಿರುತ್ತೆ ಹೇಳಿ ಅವನಿಗೆ? ಈ ವಿಷಯ ಬಿಡಿ, ನೀವು ಒಂದು ಸೈಡ್ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲ ಸದಾ, ನಾನು ಎಲ್ಲ ಸೈಡಿಂದಲೂ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಬಾಬ, ಇಷ್ಟೋ ತನಕ ಮಾತಾಡಿದ್ದು ಎಲ್ಲ ಸರಿಯಾಗೇ ಇತ್ತು, ಆದರೆ ನಮ್ಮ ಸದಾ ಯಾಕೋ ಇದರಲ್ಲಿ ಸಂದೇಹ ತೋರಿಸ್ತಾ ಇದ್ದಾನಲ್ಲ. ಅಲ್ಲ, ನಿಮ್ಮ ಮಗನ್ನ ನಿಮ್ಮ ಮನೆಯಲ್ಲೇ ನೀವು ಇಟ್ಕೊಂಡ್ರೆ ಅದರಲ್ಲಿ ನನಗೆ ಯಾವ ಬೇಜಾರು ಇಲ್ಲ, ಆದರೆ ಮಗಳ ಮನೆ ಸಾಲಕ್ಕೆ ಸಿಕ್ಕಾಕೋಬಾರ್ದು ಅಂತ ನಾನೇನೋ ಉಪಕಾರ ಮಾಡೋದಕ್ಕೆ ನೋಡಿದೆ, ಆದರೆ ನೀವು ನಮ್ಮ ಮನೇನ ಬೇರೆ ಮನೆ ಥರ ನೋಡ್ತಿರೋದು ನನಗೆ ಇಷ್ಟ ಇಲ್ಲ ಅಪ್ಪ. ಪ್ರೇಮ, ನೀನು ಸುಮ್ಮನಿರಮ್ಮ, ಇದಿಷ್ಟು ನಿನ್ನಿಂದಲೇ ಶುರುವಾಗಿರೋದು ಅಂತ ನನಗೆ ಗೊತ್ತು. ಸಾಲದ ನೆಪ ತೋರಿಸಿ ಕಂಪ್ನಿ ಲಾಸ್ ಅನ್ನೋ ವಿಷಯನ ಹುಟ್ಟಾಕಿ ಅನಿರುದ್ಧನ ಹುಟ್ಟಿದ ಮನೆಯಿಂದ ದೂರ ಮಾಡೋ ಹುನ್ನಾರ ಇದು. ನೋಡ್ ಸದಾ, ನೀನು ಈ ರೀತಿ ಮಾತಾಡೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ನನಗೆ ತುಂಬ ಬೇಜಾರಾಗ್ತಾ ಇದೆ. ಹಾಗೆ ನೋಡಿದ್ರೆ ನಾನು ಅನಿರುದ್ಧನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ನಿನ್ನ ಪರ್ಮಿಷನೇ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು? ಮಹೇಶ್ವರಿ ಅದಕ್ಕೇನ ಅಥವಾ ನಮ್ಮ ಭಾವನ? ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನು? ಭಾವ ನನ್ನ ಮಾತು ದಾಟಿ ಯಾವ ಕೆಲಸನೂ ಮಾಡೋದಿಲ್ಲ, ಇದನ್ನ ನಾನು ಹಠವಾಗಿ ತಗೋತೀನಿ ಅಂತಾನ? ಒಂದು ವೇಳೆ ಇದು ಅಕ್ಕನ ಹತ್ರ ಹೋದ್ರೂ ಸರಿನೇ, ಅವಳು ಕೂಡ ನನ್ನ ಮಾತು ದಾಟಲ್ಲ. ನಿಲ್ಸಿ, ನಿಮ್ಗಳ ಆಟ ನೋಡ್ಕೊಂಡು ಮಾವ ಬೇಜಾರು ಮಾಡ್ಕೊಂಡು ಹೋದ್ರು. ಏ ಸುಮ್ಮನೆ ಇರಮ್ಮ, ಒಳ್ಳೆ ಹಾಲಂತ ಸಂಸಾರಕ್ಕೆ ಹುಳಿ ಹಿಂಡೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಹುನ್ನಾರ ಗೊತ್ತಿಲ್ಲದೆ ಪಾಪ ಅವರೆಲ್ಲದಕ್ಕೂ ತಲೆ ಆಡಿಸ್ತಿದ್ರೆ ಅಷ್ಟೇ. ನಿನ್ನ ಕುತಂತ್ರ ಏನಾದರೂ ಭಾವನೆ ಗೊತ್ತಾದ್ರೆ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತಾರೆ ಅಷ್ಟೇ. ಓಹೋ, ಏನ್ ನಿಮ್ ಭಾವ KGF ಅಲ್ಲಿ ರಾಖಿ ಬಾಯಿ, ಎಲ್ಲಾ ಗ್ರಹಚಾರ ಬಿಡಿಸ್ಬಿಡ್ತಾರೆ, ನಾವು ಅವ್ರಿಗೆ ಹೆದರ್ಕೊಂಡು ಸುಮ್ಮನಿರ್ಬೇಕಾ? ನಮ್ಮ ಮನೆಗೆ ಅವರೇ ರಾಖಿ ಬಾಯಿ, ನಮ್ಮ ಮನೆನೇ ಗೋಲ್ಡ್ ಫೀಲ್ಡ್ ಇದ್ದಾಗೆ ಗೊತ್ತಾ? ನಾನು ಭಾವನಿಗೆ ಹೆದರಿನೇ ಬದುಕಿದ್ದೀನಿ, ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ನಾನು ಹೆದರ್ಕೊಂಡಿರೋದಕ್ಕೆ ನನಗೆ ಹೆಮ್ಮೆ ಇದೆ. ನಾನು ಈ ನಿಮ್ಮ ಮಗಳ ಹಾಗೆ ರಂಪಾಟ ಮಾಡಿಕೊಂಡು ಬದುಕು ಕಳೆದವನಲ್ಲ. ಮಾವ, ಏನು ಒಳ್ಳೇದಾಗಲಿ ಅಂತ ನಮ್ಮಪ್ಪ ಒಳ್ಳೇದು ಮಾಡೋಕ್ಕೆ ಬಂದರೆ ನೀವು ಹೀಗೆ ಅವಮಾನ ಮಾಡೋದು? ಅನಿರುದ್ಧನ ನಿಮ್ಮ ಮನೆ ಒಳಗಡೆನೆ ಇಟ್ಕೊಳ್ಳಿ, ಯಾರು ಬೇಡ ಅಂದರು? ಕೊರಳಿಗೆ ಒಂದು ಚೈನ್ ಹಾಕಿ ಕಟ್ಬಿಟ್ಟು ಸಿಲ್ವರ್ ಪ್ಲೇಟಲ್ಲಿ ಗಂಜಿ ಹಾಕಿ ಕುಡಿಸಿ, ಯಾರು ಬೇಡ ಅಂದಿದ್ದು? ನೋಡಮ್ಮ ಪ್ರೇಮ, ಇವ್ರಿಗೆ ಇಷ್ಟು ಹಠ ಇದೆ ಅನ್ಬೇಕಾರೆ ನಿನಗೆ ನಮ್ಮ ಕಮ್ಮಿ? ಇವ್ರಿಗೆ ಇವ್ರ ಮಗ ಅನ್ನೋ ಹಕ್ಕು ಎಷ್ಟಿದೆಯೋ, ನಿನಗೆ ಅವನು ನಿನ್ನ ಗಂಡ ಅನ್ನೋ ಹಕ್ಕು ಅಷ್ಟೇ ಇದೆ. ಹಕ್ಕಿದ್ರೆ ಅದನ್ನ ಚಲಾಯಿಸ್ಬಿಡ್ಬೇಕು. ನಿಮ್ಮಿಬ್ಬರು ಕೈಲಾದ್ರೆ ಅವನನ್ನು ಕರ್ಕೊಂಡು ಹೋಗಿ ನೋಡ್ತೀನಿ. ಸೋದರ ಮಾವ ಅನ್ನೋ ಮಮಕಾರ ಗೆಲ್ಲುತ್ತಾ ಹೆಂಡತಿ ಅನ್ನೋ ಪ್ರೀತಿ ಸೋಲುತ್ತಾ ನೋಡೇ ಬಿಡೋಣ. ಇಲ್ಲಿವರೆಗೂ ಅನಿರುದ್ಧನ್ನ ಎಲ್ಲಿಗೂ ಕರ್ಕೊಂಡು ಹೋಗೋ ಉದ್ದೇಶ ನನಗಿರ್ಲಿಲ್ಲ, ಆದ್ರೆ ಇವಾಗ ಬಂತು. ನಿಮ್ಮ ಮೇಲಿನ ಹಠಕ್ಕಾದ್ರೂ ನನ್ನ ಗಂಡನ ನಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಪ್ರೇಮನೇ ಅಲ್ಲ. ಸುಮ್ಮನಿರಮ್ಮ, ನೀನ್ಯಾ ಕೋಪ ಮಾಡ್ಕೊಳ್ತೀಯ? ನಿನಗೆ ಹೆಸರು ಬದಲಾಯಿಸ್ಕೊಳ್ಳೋ ಅವಕಾಶನ ನಾನು ಕೊಡೋದೇ ಇಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಹ್ಮ್, ಕೊಡುತ್ತೆ ಕೊಡುತ್ತೆ, ಕಾಲ ಉತ್ತರ ಕೊಡುತ್ತೆ. ಅದೇ ಕಾಲ ಹೇಗೆ ನಿಮ್ಮ ಕಾಲು ಎಳೆಯುತ್ತೆ ಅಂತ ನೋಡ್ತಾ ಇರಿ. ಈ ಸದಾಗೆ ಇದಕ್ಕಿದ್ದಾಗೆ ಏನಾಯ್ತು? ಕಷ್ಟದಿಂದ ಪಾರಾಗೋದಕ್ಕೆ ಯಾವುದೋ ಒಂದು ಅವಕಾಶ ಸಿಕ್ಕಿತ್ತು, ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಛೇ, ಏನು ಮಾಡೋದೀಗ? ಈ ಸದಾಗೆ ಅವಕಾಶ ಕೊಡಬಾರ್ದು, ಅವನು ಮದ್ದಿಗೆ ತಗೊಂಡಿದ್ದಕ್ಕೆ ಹೀಗೆಲ್ಲ ಆಗಿದ್ದು. ಯಾವುದಕ್ಕೂ
ಮಂಜುನಾ ಪ್ರೇಮನ್ನ ಇಲ್ಲಿ ಬರೋದಕ್ಕೆ ಹೇಳಿ ವ್ಯವಹಾರನ ಸರಿ ಮಾಡ್ಕೊತೀನಿ. ಸದಾ ಮಾತಾಡಿರೋದು ಅವರಿಬ್ಬರಿಗೂ ಬೇಜಾರಾಗಿರೋ ತರ ಇದೆ, ಅದಕ್ಕೆ ಅವರು ಫೋನ್ ತಗೋತಾ ಇಲ್ಲ. ಹೇಗೋ ನನಗೆ ಕೆಲಸ ಆಗಬೇಕಷ್ಟೇ, ಮತ್ತೆ ಮಾಡ್ತೀನಿ. ಏನಮ್ಮ ಮತ್ತೆ ನಿಮ್ಮವ ಫೋನ್ ಮಾಡ್ತಿದ್ದಾರೆ? ನೋಡಮ್ಮ ಈ ದುಡ್ಡು ಅನ್ನೋದು ಎಂಥ ಮನುಷ್ಯನ್ನು ಹೇಗೆ ಬೇಕಾದರೂ ಬದಲಾಯಿಸುತ್ತೆ ನೋಡು. ಈಗ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಾವ ನಮ್ಮ ಎದುರುಗಡೆ ಮಂಡಿ ಊರು ಕೂರಕ್ಕೆ ರೆಡಿಯಾಗಿದ್ದಾರೆ. ಈಗ ನಿಮ್ಮ ಮಾವನಿಗೆ ದುಡ್ಡು ಬೇಕು. ಈಗ ರಿಸೀವ್ ಮಾಡಿ ಮಾತಾಡಪ್ಪ, ಆದರೆ ಸ್ಟ್ರಿಕ್ಟ್ ಆಗಿರು. ಆಯ್ತು. ಹಲೋ, ಅದು ಪ್ರೇಮ ತುಂಬ ಬೇಜಾರಾಗ್ಬಿಟ್ಟಿದ್ಲು, ಅವಳನ್ನ ಸಮಾಧಾನ ಮಾಡ್ತಾ ಇದ್ದೆ, ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಮಂಜುನಾಥ್, ಸದಾಗೆ ಏನು ಟೆನ್ಷನ್ ಇತ್ತು ಏನೋ ಹಾಗೆ ಮಾತಾಡ್ಬಿಟ್ಟ, ದಯವಿಟ್ಟು ಪ್ರೇಮಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ. ನೋಡಿ ಬವ್ವ, ಅದು ಮೊದಲಿಂದನೂ ಅವಳು ಯಾರ ಹತ್ರನೂ ಯಾವ ಮಾತು ಕೇಳಿ ಬೆಳೆದವಳಲ್ವಲ್ಲ. ಅವಳನ್ನ ನಾನು ಹಾಗೆ ನೋಡ್ಕೊಂಡಿದ್ದೀನಿ, ಹಾಗೆ ಬೆಳೆಸಿದ್ದೀನಿ. ಸದಾ ಒಲ್ಟಾಗಿ ಮಾತಾಡ್ಬಿಟ್ನಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಲ್ಲ ಅಷ್ಟೇ. ಮಂಜುನಾಥ್, ಈಗ ನಾನು ಸಪ್ರೇಟಾಗಿ ನೋಡಿ ಇಲ್ಲೆಲ್ಲ ಬೇರೆ ಜಾಗದಲ್ಲಿದ್ದೀನಿ. ನೀವೀಗಲೇ ಪ್ರೇಮನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಡಿ, ಇಲ್ಲೇ ಮಾತಾಡೋಣ. ಏನು ಮಾತಾಡೋದು ಬಾವ, ಯಾವ ಮಾತುಕತೆನು ಬೇಡ ಅಂತ ಪ್ರೇಮ ನನಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ಲು. ಅಲ್ಲ ಮಂಜುನಾಥ್, ಪ್ರೇಮ ನಿಮ್ಗೆ ಯಾಕೆ ಬೈದ್ಲು? ಅಲ್ಲ, ಅವ್ರವ್ರ ಕಷ್ಟಕ್ಕೆ ಅವರೇ ಹೊಣೆ, ನೀನು ಯಾಕೆ ಬೇರೆಯವ್ರ ಕಷ್ಟಕ್ಕೆ ಬಂದು ಸಹಾಯ ಮಾಡಕ್ಕೆ ಹೋಗಿ ಅವ್ರ ಹತ್ರ ಮಾತು ಕೇಳಿದೆ ಅಂದ್ಲು. ನಿನಗಿವಲ್ಲ ಬೇಕಾಗಿತ್ತ ಅಂತ ಕೋಪ ಮಾಡಿಕೊಂಡು ಏನು ಮಾಡೋಕ್ಕಾಗತ್ತೆ ಬಾಬಾ? ಬಿಸಿ ರಕ್ತದ ಮಕ್ಕಳು, ಅವ್ರಿಗೆ ಸಹನೆಕ್ಕಿಂತ ಮೊದಲು ಕೋಪನೇ ಬರೋದು. ನಾವೇ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೆ. ನೀವು ಹೇಳಿದ್ರಲ್ಲ ಮಂಜುನಾಥ್, ಬಿಸಿ ರಕ್ತ ಸಹನೆಗಿಂತ ಕೋಪ ಬರುತ್ತೆ ಅಂತ. ದಯವಿಟ್ಟು ಅವಳಿಗೆ ಸಮಾಧಾನ ಮಾಡಿ ಇಲ್ಲಿ ಕರ್ಕೊಂಡು ಬನ್ನಿ. ಆಯ್ತು, ನೀವಿಷ್ಟು ಕೇಳ್ಕೊಳ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರನಾದರೂ ಪ್ರಯತ್ನ ಪಡ್ತೀನಿ, ಮುಕ್ಕಾಲು ಭಾಗ ಕರ್ಕೊಂಬರ್ತೀನಿ. ನೋಡಿದ್ಯ ಪ್ರೇಮ, ಈಗ ನೀನು ಬಂದರೆ ಸಾಕು, ಈಗ ನೀನು ಕಾಲು ಹಿಡ್ಕೋ ಅಂದ್ರೂ ಅದಕ್ಕೆ ಹಿಂದೆ ಮುಂದೆ ನೋಡಲ್ಲ ನಿಮ್ಮವ. ಅವರನ್ನ ಆಗಾಗ ಹೀಗೆ ಬೀಳಿಸಿ ಎಳಿಸ್ತಿರ್ಬೇಕಪ್ಪ, ಆವಾಗ ಸರಿಯಾಗಿರ್ತಾರೆ. ಇಲ್ಲ ಅಂದ್ರೆ ವಕ್ರ ಬುದ್ಧಿ ತೋರಿಸ್ತಾನೆ ಇರ್ತಾರೆ. ಈಗ ಹೋಗೋಣಮ್ಮ, ಕಬ್ಬಣ ಚೆನ್ನಾಗಿ ಕಾದಿದೆ, ಇಬ್ಬರಿಗೂ ಇಷ್ಟ ಬರೋ ಹಾಗೆ ಚೆನ್ನಾಗಿ ಬಡ್ದು ಹಾಕೋಣ. ಬಡಿಯಕ್ಕೆ ನಾನು ಕಾಯ್ತಾ ಇದ್ದೀನಿ ಅಪ್ಪ, ಬನ್ನಿ ಹೋಗೋಣ. ಮತ್ತಿನ್ಯಾಕ್ ತೋಡ ರೆಡಿ.